ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಎರಡು ನೈಬರಿಂಗ್ ಕಂಟ್ರೀಸ್ ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಂತಿವೆ. ಅದರಲ್ಲಿ ಒಂದಂತೂ ದಿವಾಳಿ ಆಗೋಗಿದೆ. ಶ್ರೀಲಂಕಾದ ಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ, ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗಿದೆ, ಅಲ್ಲಿ ಜನ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ತೀರಾ ಶೋಚನೀಯ ಪರಿಸ್ಥಿತಿಗೆ ಶ್ರೀಲಂಕಾ ಹೋಗಿ ತಲುಪಿದೆ. ಅವ್ರಿಗೇನಾದರೂ ವಿದೇಶದವರು ಸಹಾಯ ಮಾಡಿದ್ರೆ ಬದುಕುಳಿತಾರೆ, ಇಲ್ಲದಿದ್ದರೆ ಶ್ರೀಲಂಕಾ ಇನ್ಯಾವತ್ತೂ ತಲೆ ಎತ್ತೋದಿಲ್ಲ, ಆ ಸ್ಥಿತಿಗೆ ಬಂದು ನಿಂತಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಇದೆಯಲ್ಲ ಮಿತ್ರರೇ, ಇದರ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಪಾಕಿಸ್ತಾನವು ಕೂಡ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಂತಿದೆ. ಯಾವಾಗ ಬೇಕಾದರೂ ಪಾಕಿಸ್ತಾನ ಬ್ಯಾಂಕ್ ಕರಪ್ಟ್ ಆಗಬಹುದು. ಈ ಸಮಯವನ್ನ ಈಗ ಚೈನಾ ಬಳಸ್ಕೊಳ್ಳೋದು ಕೊರಟಿದೆ. ಪಾಕಿಸ್ತಾನವನ್ನ ಕಬ್ಜಾ ಮಾಡಲು ಇದೇ ಸರಿಯಾದ ಸಮಯ ಅಂತ ಚೀನಾ ನಿರ್ಧರಿಸಿದಂತೆ ಕಾಣ್ತಾ ಇದೆ. ಇದನ್ನೆಲ್ಲ ಗಮನಿಸಿ ಚೀನಾ ಒಂದು ಜಾಣ ಹೆಜ್ಜೆಯನ್ನ ಇಟ್ಟಿದೆ. ಪಾಕಿಸ್ತಾನ ಯಾವತ್ತೂ ತಮ್ಮ ಕೈ ತಪ್ಪು ಹೋಗದಂತಹ ನಿರ್ಧಾರವನ್ನ ಚೀನಾ ಮಾಡಿದೆ. ಅದೇನು ಗೊತ್ತಾ ಮಿತ್ರರೇ, ಪಾಕಿಸ್ತಾನದಲ್ಲಿ ಇನ್ಮುಂದೆ ನೀವು ನಿಮ್ಮ ರೂಪಾಯಿಯನ್ನು ಬಳಸಬೇಡಿ, ಬದಲಾಗಿ ನಮ್ಮ ಯುವಾನ್ ಅನ್ನು ಬಳಕೆ ಮಾಡಿ, ನಿಮ್ಮ ಕರೆನ್ಸಿ ಬದಲಿಗೆ ನಮ್ಮ ಕರೆನ್ಸಿಯನ್ನು ಬಳಸಿ ಅಂತೇಳಿ ಚೀನಾದ ಸರ್ಕಾರಿ ಬ್ಯಾಂಕ್ ಅಧಿಕೃತವಾಗಿ ಪತ್ರ ಬರೆದಿದೆ. ಕೇಳೋದಕ್ಕೆ ಮಜಾ ಇದೆ ಅಲ್ವಾ ಮಿತ್ರರೇ? ತಮ್ಮ ದೇಶದ ಕರೆನ್ಸಿಯನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಚೀನಾ ಹೇಳ್ತಾ ಇದೆ, ಬೇಡ ಬೇಡ, ನಿಮ್ಮ ಕರೆನ್ಸಿಯನ್ನು ಬಳಸಿದ್ರೆ ನೀವು ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತೀರಿ, ನಿಮ್ಮ ದೇಶ ನೀವು ನಡೆಸೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಏನು ಮಾಡಿ, ನಮ್ಮ ಕರೆನ್ಸಿಯನ್ನ ಬಳಕೆಗೆ ತನ್ನಿ, ನೀವೆಲ್ಲ ಟ್ರಾನ್ಸಾಕ್ಷನ್ ನಮ್ಮ ಯುವಾನ್ ಮೂಲಕ ಮಾಡಿ ಅಂತ ಚೀನಾ ಹೇಳ್ತಿದೆ. ಹಾಗಾದ್ರೆ ಮಿತ್ರರೇ, ಚೀನಾದ ಉದ್ದೇಶವಾದರೂ ಏನು? ಚೀನಾದ ಕರೆನ್ಸಿಯನ್ನ ಪಾಕಿಸ್ತಾನ ಬಳಸಿದ್ರೆ ಪಾಕಿಸ್ತಾನಕ್ಕೆ ಎಂಥ ಪರಿಸ್ಥಿತಿ ಬರುತ್ತೆ, ಇದರಿಂದ ಚೀನಾಗೆ ಎಂಥ ಲಾಭ ಆಗುತ್ತೆ, ಇದೆಲ್ಲವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಅಮೆರಿಕದ $1 ಪಾಕಿಸ್ತಾನದ 200 ರೂಪಾಯಿಯನ್ನ ಕೊಡಬೇಕು, ಆ ಪರಿಸ್ಥಿತಿಗೆ ಬಂದು ನಿಂತಿದೆ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗಿ ಹೋಗುವ ಅಂಚಿಗೆ ಬಂದಿದೆ. ದಿನೇ ದಿನೇ ಪಾಕಿಸ್ತಾನದ ರೂಪಾಯಿಯ ಮೌಲ್ಯ ಬೀಳ್ತಾ ಇದೆ. ಇದನ್ನೆಲ್ಲ ಗಮನಿಸಿದಂತ ಚೀನಾ ಒಂದು ನಿರ್ಧಾರ ಮಾಡಿದೆ. ಪಾಕಿಸ್ತಾನಕ್ಕೆ ಒಂದು ಲೆಟರ್ ಬರೆದಿದೆ. ಏನಂತ? ನೀವು ಇಮಿಡಿಯೇಟ್ ಆಗಿ ಚೀನಾದ ಯುವಾನ್ ಅನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮ ಹಣವನ್ನ ಬಳಸಬೇಡಿ. ನಿಮ್ಮ ಹಣವನ್ನ ನೀವು ಬಳಸಿದ್ದೆ ಆದ್ರೆ ಈಗೇನು 200 ರೂಪಾಯಿ ತಲುಪಿದೆ, ಡಾಲರ್ ಎದುರು ಪಾಕಿಸ್ತಾನದ ರೂಪಾಯಿ ಮೌಲ್ಯ 200 ರೂಪಾಯಿ ತಲುಪಿದೆ, ಇದು 300-400 ರೂಪಾಯಿಗೆ ಹೋಗ್ಬಿಡಬಹುದು. ಹೀಗಾಗಿ ಯುವಾನ್ ಅನ್ನ ಬಳಸಿ ನಿಮ್ಮ ರೂಪಾಯಿ ಮೌಲ್ಯವನ್ನ ಬೀಳೋದನ್ನ ತಪ್ಪಿಸಿ ಅಂತ ಚೀನಾ ಹೇಳ್ತಾ ಇದೆ. ಅರೆ, ಇದು ಪಾಕಿಸ್ತಾನಕ್ಕೆ ಒಳ್ಳೇದ್ ಮಾಡೋದಕ್ಕೆ ಚೀನಾ ಮಾಡಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದಲ್ವಾ? ಖಂಡಿತ ಇಲ್ಲ ಮಿತ್ರರೇ, ಚೀನಾ ಗುಳ್ಳೆನರಿ ಬುದ್ಧಿದು ಪಾಕಿಸ್ತಾನದ ದುಸ್ಥಿತಿಯ ಲಾಭವನ್ನ ಪಡೆಯೋದಕ್ಕೆ ಹೊರಟಿದೆ. ಅದ್ ಹೇಗಂದ್ರೆ, ಯಾವುದೇ ದೇಶಕ್ಕೆ ಅದರ ಕರೆನ್ಸಿ ಅತ್ಯಂತ ಮುಖ್ಯ. ಅದು ಆರ್ಥಿಕವಾಗಿ ಸ್ಟೇಬಲ್ ಆಗಿರಬೇಕು, ಆರ್ಥಿಕವಾಗಿ ಸ್ವತಂತ್ರವನ್ನ ಹೊಂದಿರಬೇಕು ಅಂತಾದ್ರೆ ಆ ದೇಶ ತನ್ನ ಸ್ವಂತ ಕರೆನ್ಸಿಯನ್ನ ಹೊಂದಿರಬೇಕು. ಪಾಕಿಸ್ತಾನದ ಬಳಿ ರೂಪಾಯಿ ಇದೆ, ಆದ್ರೆ ಚೀನಾ ಹೇಳ್ತಾ ಇರೋದು ಇದನ್ನು ಬಳಸಬೇಡಿ, ನಿಮಗೆ ಆರ್ಥಿಕ ಸಂಕಷ್ಟ ಬರುತ್ತೆ, ಬದಲಾಗಿ ವಿಶ್ವದಲ್ಲಿ ಸ್ಟ್ರಾಂಗ್ ಆಗಿರುವಂತಹ, ಅತಿ ಹೆಚ್ಚು ಜನಮನ್ನಣೆಯನ್ನು ಹೊಂದಿರುವಂತಹ, ಅತಿ ಹೆಚ್ಚು ದೇಶ ಬೆಂಬಲಿಸುವಂತಹ ಯುವಾನ್ ಕರೆನ್ಸಿಯನ್ನ ಬಳಸಿ ಅಂತ ಚೀನಾ ಹೇಳ್ತಾ ಇದೆ. ತನ್ನ ಕರೆನ್ಸಿಯನ್ನ ಪ್ರಮೋಟ್ ಮಾಡ್ತಾ ಇದೆ. ಚೀನಾದ ಕರೆನ್ಸಿಯನ್ನ ಬಳಸೋದಕ್ಕೆ ಪಾಕಿಸ್ತಾನಕ್ಕೆ ಹಲವಾರು ತಂತ್ರವನ್ನ ಕೂಡ ಹೇಳ್ಕೊಡ್ತಾ ಇದೆ. ನೀವು ಹೇಗೆ ಚೀನಾದ ಕರೆನ್ಸಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಚೀನಾವೇ ಹೇಳ್ತಾ ಇದೆ. ಮೊದಲಿಗೆ ನೀವು ಕ್ಯಾಪಿಟಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ಪಾಕಿಸ್ತಾನ ಸರ್ಕಾರ ಅಕ್ಸೆಪ್ಟ್ ಮಾಡಿ, ಎರಡು ಹಂತದಲ್ಲಿ ಈ ಸಿಸ್ಟಮ್ ಅನ್ನ ಜಾರಿಗೆ ತನ್ನಿ. ಮೊದಲನೇ ಹಂತದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಚೀನಾದ ಯುವಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ. ನಿಮ್ಮ ಬಿಸ್ನೆಸ್ಮನ್ಗೆ, ಸ್ಟೇಕ್ ಹೋಲ್ಡರ್ಸ್ಗೆ, ಇವರಿಗೆಲ್ಲ ಯುವಾನ್ನ ಮೌಲ್ಯ ತಿಳಿಯೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಇದಕ್ಕೋಸ್ಕರವಾಗಿ ಪೈಲಟ್ ಪ್ರಾಜೆಕ್ಟ್ ಆಗಿ ಜಾರಿಗೆ ತನ್ನಿ. ಅವರಿಗೆ ಯುವಾನ್ನ ಬೆಲೆ ಎಷ್ಟಿರುತ್ತೆ, ಯುವಾನ್ ಟ್ರಾನ್ಸಾಕ್ಷನ್ ಹೇಗೆ, ಪಾಕಿಸ್ತಾನದ ರೂಪಾಯಿಗೂ ಯುವಾನ್ ಮೌಲ್ಯಕ್ಕೂ ಏನು ವ್ಯತ್ಯಾಸ ಇದೆ, ಇದೆಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಹೀಗಾಗಿ ಪೈಲಟ್ ಪ್ರಾಜೆಕ್ಟ್ ಆಗಿ ಅಂದ್ರೆ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಇದನ್ನ ಇಂಟ್ರೊಡ್ಯೂಸ್ ಮಾಡಿ, ಅದಾದ ಬಳಿಕ ಪೂರ್ಣವಾಗಿ ಯುವಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಚೀನಾ ಸಲಹೆ ಕೊಡ್ತಾ ಇದೆ. ಅಂದ್ರೆ ಮಿತ್ರರೇ, ಇಲ್ಲಿ ಪಾಕಿಸ್ತಾನಕ್ಕೆ ಚೀನಾದ ಕರೆನ್ಸಿ ಬಳಸಿ ಅಂತ ಹೇಳಿದ ತಕ್ಷಣ ಅಲ್ಲಿನ ಮಾರುಕಟ್ಟೆಯಲ್ಲಿ 1 ಕೆಜಿ ಟೊಮೆಟೊ ತಗೊಂಡ್ರು ಯುವಾನ್ ಕೊಡಬೇಕು ಅಂತಲ್ಲ, ಪಾಕಿಸ್ತಾನದ ರೂಪಾಯಿಯನ್ನೇ ಕೊಡೋದು. ಎಲ್ಲೆಲ್ಲಿ ವಿದೇಶಿ ವ್ಯವಹಾರಗಳು ನಡೆಯುತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಚೀನಾದ ಕರೆನ್ಸಿಯನ್ನು ಬಳಸುವಂತಹದ್ದು. ಪಾಕಿಸ್ತಾನದ ಬಿಸ್ನೆಸ್ಮನ್ಗಳು, ಪಾಕಿಸ್ತಾನದ ಕಂಪನಿಗಳು ಏನು ವಿದೇಶಿ ಟ್ರಾನ್ಸಾಕ್ಷನ್ ಅನ್ನು ಮಾಡ್ತಾರೆ, ಅವರೆಲ್ಲರೂ ಕೂಡ ಯುವಾನ್ ಅನ್ನು ಬಳಸೋದು, ಡಾಲರ್ ಅನ್ನ ಯಾವ ಕಾರಣಕ್ಕೂ ಕೂಡ ಬಳಸಬಾರ್ದು. ಹೀಗಂತ ಚೀನಾ ಆಫರ್ ಕೊಟ್ಟಿರುವಂತಹದ್ದು. ನೀವು ಎಲ್ಲಿವರೆಗೆ ಡಾಲರ್ ಅನ್ನ ಬಳಸ್ತೀರೋ ಅಲ್ಲಿವರೆಗೆ ನಿಮ್ಮ ರೂಪಾಯಿ ಮೌಲ್ಯ ಬಿದ್ದು ಹೋಗುತ್ತೆ, ಅದರ ಬದಲಾಗಿ ನೀವು ಯುವಾನ್ ಅನ್ನ ಬಳಸಿ, ಆವಾಗ ನಿಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ. ಹೀಗಂತ ಚೀನಾ ಪಾಕಿಸ್ತಾನಕ್ಕೆ ಹೂ ಮುಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಎರಡನೇ ಹಂತದಲ್ಲಿ ಚೀನಾ ಹೇಳ್ತಿರೋದೇನು ಅಂತಂದ್ರೆ, ಇಡೀ ದೇಶ ಏನು ವಿದೇಶಿ ವಿನಿಮಯವನ್ನ ಮಾಡುತ್ತೆ ಅದು ಕಂಪ್ಲೀಟ್ ಆಗಿ ಯುವಾನ್ ಮೂಲಕವೇ ಆಗಬೇಕು, ಆಗ ನಿಮ್ಮ ದೇಶ ಸದೃಢವಾಗುತ್ತೆ, ಆರ್ಥಿಕವಾಗಿ ಸಬಲವಾಗುತ್ತೆ ಅನ್ನೋದು ಚೀನಾದ ವಾದ. ಯಾಕೆ ಚೀನಾ ಹೀಗೆ ಹೇಳ್ತಿದೆ, ಪಾಕಿಸ್ತಾನ ಇದರಿಂದ ಹೇಗೆ ಕನ್ವಿನ್ಸ್ ಆಗಿದೆ ಅಂತಂದ್ರೆ, ಈಗ ಚೀನಾದ ಕರೆನ್ಸಿ ಆಲ್ಮೋಸ್ಟ್ ಗ್ಲೋಬಲ್ ಕರೆನ್ಸಿ ಆಗೋಗಿದೆ. ಅವರು ಡಿಜಿಟಲ್ ಕರೆನ್ಸಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಮೆರಿಕದ ಡಾಲರ್ಗೆ ಡಿಜಿಟಲ್
ಡಿಜಿಟಲ್ ಕರೆನ್ಸಿಯನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಚೀನಾದ ಯುವಾನ್ ಡಿಜಿಟಲ್ ಕರೆನ್ಸಿ ಆಗಿದೆ. ಈಗ ಮಿತ್ರರೇ ಗ್ಲೋಬಲ್ ಅಕ್ಸೆಪ್ಟೆನ್ಸಿ ಜಾಸ್ತಿ ಇದೆ ಯುವಾನ್ಗೆ. ಡಾಲರ್ ನೆಕ್ಸ್ಟ್ ಯುವಾನ್ ಅತಿ ಹೆಚ್ಚು ಅಕ್ಸೆಪ್ಟೆನ್ಸಿಯನ್ನು ಹೊಂದಿದೆ. ಈಗ ಉದಾಹರಣೆಗೆ ಪಾಕಿಸ್ತಾನದ ಒಂದು ಕಂಪನಿ ಜರ್ಮನಿಯಿಂದ ಒಂದಷ್ಟು ಹತ್ತಿಯನ್ನು ತರಿಸ್ಕೊಳ್ಬೇಕು ಅಂದರೆ ಕಚ್ಚಾ ಹತ್ತಿ ಪಾಕಿಸ್ತಾನಕ್ಕೆ ಬರಬೇಕು, ಅದನ್ನು ಸಿದ್ಧ ವಸ್ತು ಮಾಡಿ ಪಾಕಿಸ್ತಾನ ಮಾರಬೇಕು. ಇದು ಪಾಕಿಸ್ತಾನದ ಒಂದು ಕಂಪನಿಯ ಬೇಡಿಕೆ. ಇಷ್ಟು ದಿನ ಏನಾಗ್ತಿತ್ತು, ಪಾಕಿಸ್ತಾನದ ಕರೆನ್ಸಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು, ಡಾಲರ್ನಲ್ಲಿ ಜರ್ಮನಿಗೆ ಪೇ ಮಾಡಬೇಕಾಗಿತ್ತು. ಈಗ ಹಾಗೆ ಮಾಡುವಂತಿಲ್ಲ, ಬದಲಾಗಿ ಪಾಕಿಸ್ತಾನದ ಕರೆನ್ಸಿಯನ್ನು ಯುವಾನ್ಗೆ ಕನ್ವರ್ಟ್ ಮಾಡೋದು, ಜರ್ಮನಿಗೆ ಯುವಾನ್ ಅನ್ನು ಪೇ ಮಾಡೋದು, ಇದು ಚೀನಾದ ಉದ್ದೇಶ. ಹೀಗೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಯುವಾನ್ಗೆ ಡಿಪೆಂಡ್ ಆಗುತ್ತಾ ಹೋಗುತ್ತೆ. ಪಾಕಿಸ್ತಾನದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಯುವಾನಲ್ಲಿ ಇರುತ್ತೆ, ಡಾಲರ್ನಲ್ಲಿ ಇರೋದಿಲ್ಲ. ಅದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಚೈನಾವನ್ನ ಡಿಪೆಂಡ್ ಆಗ್ಬಿಡುತ್ತೆ. ಮುಂಬರುವ ದಿನಗಳಲ್ಲಿ ಚೈನಾ ಏನೇ ತೀರ್ಮಾನ ಕೈಗೊಂಡರೂ ಕೂಡ ಅದಕ್ಕೆ ಪಾಕಿಸ್ತಾನ ತಲೆಯಾಡಿಸಲೇಬೇಕು. ಅಂತ ಒಂದು ಪರಿಸ್ಥಿತಿಗೆ ತರಬೇಕು, ಪಾಕಿಸ್ತಾನವನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಬೇಕು ಅನ್ನೋದು ಚೀನಾದ ಉದ್ದೇಶ. ಈಗಾಗಲೇ ಪಾಕಿಸ್ತಾನ ಚೀನಾದ ಕೈಗೊಂಬೆಯೇ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಎಂತ ಹೋರಾಟ ನಡೀತಾ ಇದೆ ಗೊತ್ತಾ ಮಿತ್ರರೇ? ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಪಾಕಿಸ್ತಾನ ಸರ್ಕಾರ ಅಮೆರಿಕದ ಕೈಗೊಂಬೆ, ನನ್ನ ಸರ್ಕಾರ ಬೀಳೋದಕ್ಕೆ ಅಮೆರಿಕ ಕಾರಣ, ಪಾಕಿಸ್ತಾನಕ್ಕೆ ಸ್ವತಂತ್ರ ಬೇಕು, ಅಮೆರಿಕದಿಂದ ಮುಕ್ತಿ ಬೇಕು ಅಂತ ಇಮ್ರಾನ್ ಖಾನ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಪಾಕ್ ಸರ್ಕಾರಕ್ಕೂ ಇದೊಂಥರ ಒತ್ತಡ ಆಗ್ತಾ ಇದೆ. ಶಹಬಾಜ್ ಶರೀಫ್ ಇದರಲ್ಲ, ಇವರು ಈ ಎಲ್ಲ ಹೇಳಿಕೆಯಿಂದ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ, ಅದಕ್ಕೆ ಅವರು ಅಮೆರಿಕದಿಂದ ದೂರ ಆಗೋದಕ್ಕೆ ಇಂಥ ನಿರ್ಧಾರ ಕೈಗೊಳ್ಳೋದು ಹೊರಟಿದ್ದಾರೆ. ಅಂದರೆ ಒಂದು ಗಾದೆ ಹೇಳ್ತಾರೆ ನೋಡಿ, ಬಾಣ್ಲೆಯಿಂದ ಎದ್ದು ಬೆಂಕಿಗೆ ಬಿದ್ದ ಅಂತ. ಆಲ್ರೆಡಿ ನಾವು ಕಷ್ಟದಲ್ಲಿರ್ತೀವಿ, ಬಾಣ್ಲೆಯಲ್ಲೇ ಹುರಿತಾ ಇರ್ತಾರೆ, ಅದು ಸಾಲದು ಅಂತ ನೇರವಾಗಿ ಬೆಂಕಿಗೆ ಬೀಳೋದು. ಈಗ ಪಾಕಿಸ್ತಾನದ ಪರಿಸ್ಥಿತಿಯೂ ಅದೇ ಆಗಿದೆ. ಈಗಾಗಲೇ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯನ್ನು ತಲುಪಿದೆ. ಇದು ಸಾಲದು ಅಂತ ಚೀನಾ ಹಾರಿಸಿದಂಥ ಕಲರ್ ಕಲರ್ ಕಾಗೆಗೆ ಪಾಕಿಸ್ತಾನ ಮರುಳಾಗಿ ಬೆಂಕಿಗೆ ಬೀಳುವ ಕೆಲಸವನ್ನು ಮಾಡ್ತಾ ಇದೆ. ಮಿತ್ರರೇ, ಸದ್ಯ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿದೆ ಅನ್ನೋದನ್ನು ಅಲ್ಲಿನ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಭಾರತ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ತು, ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಕಡಿತ ಮಾಡಿತು. ಕಾರಣ ಏನು ಅಂತಂದರೆ, ದೇಶದಲ್ಲಿ ಪೆಟ್ರೋಲ್ ಬೆಲೆ 111 ರೂಪಾಯಿ ದಾಟಿದೆ, ಡೀಸೆಲ್ ಬೆಲೆ ಆಲ್ಮೋಸ್ಟ್ 100 ರೂಪಾಯಿ ಹತ್ತಿರಕ್ಕೆ ಬಂದಿದೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಹೀಗಾಗಿ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅಂತ ಸರ್ಕಾರ ಒಂದು ತೀರ್ಮಾನ ಕೈಗೊಳ್ತು. ಇದಕ್ಕೋಸ್ಕರವಾಗಿ ಸರ್ಕಾರ ವಾರ್ಷಿಕ 1 ಲಕ್ಷ ಕೋಟಿಯ ಹೊರೆಯನ್ನು ಹೊರೋದಕ್ಕೆ ಸಿದ್ಧ ಆಯಿತು. ಆಗ ಪಾಕಿಸ್ತಾನದ ಇಮ್ರಾನ್ ಖಾನ್, ಅಂದರೆ ಈಗ ವಿರೋಧ ಪಕ್ಷದಲ್ಲಿದ್ದಾರಲ್ಲ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್, ಅವರು ಪಾಕ್ ಸರ್ಕಾರವನ್ನು ದಾಳಿ ಮಾಡಿದ್ರು. ನೋಡ್ರಿ, ಭಾರತ ನೋಡಿ ಕಲೀರಿ, ಭಾರತದಲ್ಲಿ ಮೋದಿ ಸರ್ಕಾರ ಎಂಥ ತೀರ್ಮಾನವನ್ನು ಕೈಗೊಂಡಿದೆ, ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸಿದೆ. ಆದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದಿನನಿತ್ಯ ಹೆಚ್ಚುವರಿ ಸುಂಕವನ್ನು ಹಾಕಲಾಗ್ತಾ ಇದೆ, ಇದು ಸರಿನಾ ಅಂಥೇಳಿ ಇಮ್ರಾನ್ ಖಾನ್ ಟೀಕೆ ಮಾಡಿದ್ರು. ಇದಕ್ಕೆ ದೇಶವನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಉತ್ತರ ಕೊಟ್ಟರು. ಅವ್ರೇನು ಹೇಳಿದ್ರು ಗೊತ್ತಾ, ಹೌದು, ನಮ್ಮ ನೆರೆಯ ದೇಶ ಇಂಡಿಯಾದಲ್ಲಿ ಪೆಟ್ರೋಲ್ ಬೆಲೆ ಇಳಿತು ಅಂಥೇಳಿ ನಾವು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸದ್ಯ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಅಧೋಗತಿಗೆ ತಲುಪಿದೆ, ನಾವೇನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸಿದ್ದೆ ಆದರೆ, ಅಂದರೆ ಟ್ಯಾಕ್ಸ್ ಕಡಿತಗೊಳಿಸಿದ್ದೆ ಆದರೆ, ನಾವು ಆರ್ಥಿಕವಾಗಿ ದಿವಾಳಿಯಾಗಿ ಬ್ಯಾಂಕ್ ಕರಪ್ಟ್ ಆಗ್ತೀವಿ. ಹೀಗಂತ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆ ಕೊಟ್ಟರು, ಬ್ಯಾಂಕ್ ಕರಪ್ಟ್ ಆಗ್ತೀವಿ ಅನ್ನೋದನ್ನು ಪಾಕಿಸ್ತಾನದ ಪ್ರಧಾನಿಗೆ ಒಪ್ಕೊಂಡ್ರು. ಮಿತ್ರರೆ, ಬ್ಯಾಂಕ್ ಕರಪ್ಟ್ ಅಂದರೆ ಏನು ಅಂತಂದರೆ, ಪಾಕಿಸ್ತಾನ ವಿದೇಶದಿಂದ ಅನೇಕ ಲೋನ್ಗಳನ್ನು ಪಡೆದುಕೊಂಡಿದೆ, ಎಲ್ಲೆಲ್ಲಿ ಸಾಲ ಸಿಗುತ್ತೋ ಎಲ್ಲೋದನ್ನು ಕೂಡ ಪಾಕಿಸ್ತಾನ ತಂದಿದೆ, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ಅಸಲು ಹಾಗೂ ಬಡ್ಡಿಯನ್ನು ಪ್ರತಿ ವರ್ಷ ಪೇ ಮಾಡಲೇಬೇಕು. ಹೀಗೆ ವಿದೇಶಿ ಬ್ಯಾಂಕ್ಗಳಿಗೆ ಪ್ರತಿ ವರ್ಷವೂ ಕೂಡ ಪೇಮೆಂಟ್ ಆಗಬೇಕು. ಒಂದು ವೇಳೆ ಈ ಪೇಮೆಂಟನ್ನು ಏನಾದರೂ ಪಾಕಿಸ್ತಾನ ನಿಲ್ಲಿಸ್ತು ಅಂತ ತಿಳ್ಕೊಳ್ಳಿ, ಆವಾಗ ಪಾಕಿಸ್ತಾನವನ್ನು ಬ್ಯಾಂಕ್ ಕರಪ್ಟ್ ಅಂತ ಘೋಷಣೆ ಮಾಡಲಾಗುತ್ತೆ. ವಿದೇಶದಿಂದ ಯಾವುದೇ ಸಾಲ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ. ವಿದೇಶದಿಂದ ಪಾಕಿಸ್ತಾನಕ್ಕೆ ಸಾಲ ಸಿಕ್ಕಿಲ್ಲ ಅಂತಂದರೆ ಪಾಕಿಸ್ತಾನ ಒಂದಿನವೂ ಕೂಡ ನಡೆಯೋದಿಲ್ಲ. ಸದ್ಯ ಪಾಕಿಸ್ತಾನ ನಡೀತಿರೋದೇ ವಿದೇಶಿ ಸಾಲದಿಂದ. ಇಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದೊದಗುತ್ತೆ. ಮಿತ್ರರೇ, ಒಂದು ದೇಶ ಸಾಲ ಮಾಡಬೇಕು ಅಂತಂದರೆ ಅದು GDPಯನ್ನು ಆಧರಿಸಿರಬೇಕು. ಒಂದು ವರ್ಷದಲ್ಲಿ ಒಂದು ದೇಶ ಎಷ್ಟು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡುತ್ತೋ ಅದರ ಆಧಾರದಲ್ಲಿ ಸಾಲವನ್ನು ಪಡಿಬೇಕು. ಒಂದು ನಿರ್ದಿಷ್ಟ ಮಾನದಂಡ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಸಾಲ ಪಡೆಯುವಂತಿಲ್ಲ. ಇಷ್ಟು ಸಾಲವನ್ನು ಪಡೆದರೆ ಆ ದೇಶ ನಡೆಸಬಹುದು ಅಂತ ಆರ್ಥಿಕ ತಜ್ಞರು ನಿರ್ಧರಿಸಿರ್ತಾರೆ, ತಮ್ಮ GDP ಮೇಲೆ ಇಷ್ಟು ಸಾಲ ಮಾಡಬಹುದು ಅಂತ. ಆದರೆ ಪಾಕಿಸ್ತಾನ ಆಗಿರಬಹುದು, ಶ್ರೀಲಂಕಾ ಆಗಿರಬಹುದು, ಇವರು ಯಾರೂ ಇದನ್ನು ಫಾಲೋ ಮಾಡೋದಿಲ್ಲ. GDP ಎಷ್ಟಾದರೂ ಇರಲಿ, ಸಾಲ ವಿಪರೀತ ಮಾಡಿಕೊಂಡಿರ್ತಾರೆ, ಅದಕ್ಕೋಸ್ಕರವಾಗಿ ಅವರಿಗೆ ಇಂಥ ಪರಿಸ್ಥಿತಿ ಬರುತ್ತೆ. ಮುಖ್ಯ ಮೂಲ ಕಾರಣ ಏನು ಅಂತಂದರೆ, ಸರ್ಕಾರಗಳು ಜನರನ್ನು ಮೆಚ್ಚಿಸಬೇಕು, ಜನರು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ಪ್ರತಿ ಸರ್ಕಾರವೂ ಕೂಡ ಜನಪ್ರಿಯವಾಗಿರಬೇಕು ಅಂಥೇಳಿ ಜನರಿಗೆ ಅನೇಕ ವಿಧವಾದಂಥ ಸಬ್ಸಿಡಿ ಕೊಡುವಂಥದ್ದು ಶ್ರೀಲಂಕಾದಲ್ಲಿ ಆಗಿರೋದು ಇದೆ, ಪಾಕಿಸ್ತಾನದಲ್ಲಿ ಆಗ್ತಿರೋದು ಇದೆ. ಜನರಿಗೆ ಸದ್ಯಕ್ಕೆ ಖುಷಿಪಡಿಸುವಂಥ ಕೆಲಸ. ನಮ್ಮಲ್ಲೂ ಕೂಡ ಕೆಲ ಯೋಜನೆಗಳು ಬಂತು, ಆ ಭಾಗ್ಯ ಈ ಭಾಗ್ಯ ಎಲ್ಲ ಭಾಗ್ಯ ಯೋಜನೆಗಳು ಬಂತು. ಈ ಭಾಗ್ಯ ಯೋಜನೆಗಳು ನಮಗೆ ಸದ್ಯಕ್ಕೆ ಖುಷಿ ಕೊಡ್ತವೆ,
ಆದರೆ ಲಾಂಗ್ ರನ್ನಲ್ಲಿ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಡುತ್ತೆ. ಹೀಗೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯ ಯೋಜನೆಗಳನ್ನು ತಂದು ಇವತ್ತು ಬ್ಯಾಂಕ್ ಕರಪ್ಟ್ ಆಗುವ ಸ್ಥಿತಿಗೆ ಬಂದು ತಲುಪಿದಾವೆ. ಇದನ್ನು ಚೈನಾ ಲಾಭವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಮಿತ್ರರ, ಇದಿಷ್ಟು ಯುವಾನನ್ನ ಬಳಸುವಂತೆ ಪಾಕಿಸ್ತಾನಕ್ಕೆ ಚೀನಾ ಪತ್ರ ಬರೆದಿದ್ದು, ಅದರಿಂದ ಆಗುವ ಪರಿಣಾಮಗಳೇನು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.